ಅಪ್ಪು ಬದುಕಿದ್ದಷ್ಟೇ ಪವರ್ಫುಲ್ ಪುನೀತ್ ರಾಜ್ಕುಮಾರ್ ಸಿನಿ ಜರ್ನಿ ನಲವತ್ತಾರು ವರ್ಷ ಸಿನಿಮಾ ರಂಗದಲ್ಲಿಯೇ ಕಳೆದ ಪುನೀತ್ ಸಾಧನೆ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಬಾಲನಟನಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದ ಅಪ್ಪು ಚಿಕ್ಕ ವಯಸ್ಸಿನಲ್ಲಿಯೇ ರಾಷ್ಟ್ರ ಪ್ರಶಸ್ತಿ ಪಡೆದ ನಟ ಅಪ್ಪನಷ್ಟೇ ಸಾಧನೆ ಮಾಡಿದ ಕಣ್ಮರೆಯಾದ ಕನ್ನಡಿಗರ ಪಾಲಿನ ಕರ್ನಾಟಕ ರತ್ನನ ಅಮೋಘ ಜರ್ನಿಯನ್ನ ಜಿ ಕನ್ನಡ ಸೆಲೆಬ್ರೇಟ್ ಮಾಡಿದೆ ಈ ಜರ್ನಿಯಲ್ಲಿ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಅವರ ಕುಟುಂಬ ಭಾಗವಹಿಸಿತ್ತು ಪುನೀತ್ ಚಿಕ್ಕ ವಯಸ್ಸಿನಿಂದ ಅವರು ನಿಧನರಾಗುವ ಕೊನೆಯ ದಿನದವರೆಗೂ ಎಷ್ಟು ಫೋಟೋಗಳು ಇವೆಯೋ ಅಷ್ಟು ಫೋಟೋಗಳನ್ನು ವಾಲ್ ಆಫ್ ಫ್ರೇಮ್ ಮಾಡಲಾಗಿದೆ ಪ್ರವೇಶದ್ವಾರದಲ್ಲಿಯೇ ಈ ವಾಲ್ ಆಫ್ ಫ್ರೇಮ್ ಇರುತ್ತೆ ಅಪ್ಪು ನಟಿಸಿದ ಅಷ್ಟು ಸಿನಿಮಾಗಳನ್ನ ಡಿಸೈನ್ ಮಾಡಿ ಎಂಟ್ರೆನ್ಸ್ನಲ್ಲಿ ಹಾಕಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಸಿನಿಮಾಗಳ ಸಾಂಗ್ಗಳನ್ನು ನೋಡಬಹುದು ಇನ್ನು ಅಪ್ಪು ಅವರ ಹಾಡುಗಳಿಗೆ ಡ್ಯಾನ್ಸ್ಗಳು ಕೂಡ ಇರುತ್ತೆ ಅವರ ಹಾಡು ಬಿಟ್ಟರೆ ಈ ಕಾರ್ಯಕ್ರಮದಲ್ಲಿ ಬೇರೆ ಏನೂ ಈ ಕಾರ್ಯಕ್ರಮದಲ್ಲಿ ಇರೋದಿಲ್ಲ ಕರ್ನಾಟಕ ರತ್ನ ಕರುನಾಡ ರತ್ನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಭಾಗವಹಿಸಿತ್ತು ಕುಮಾರ್ ರಾಘವೇಂದ್ರ ರಾಜಕುಮಾರ್ ಹಾಗೂ ಯುವರಾಜ್ಕುಮಾರ್ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ರು ಈ ವೇಳೆ ವೇದಿಕೆ ಮೇಲೆ ಕುಮಾರ್ ಅಪ್ಪು ನಟಿಸಿದ ಸಿನಿಮಾದ ಬಾನದಾರಿಯಲ್ಲಿ ಹಾಡನ್ನ ಹಾಡಿದರು ಅಲ್ಲದೆ ಪುನೀತ್ ಇಷ್ಟಪಟ್ಟು ಹಾಡುತ್ತಿದ್ದ ಬಾಬಿ ಸಿನಿಮಾದ ಮೇಷಾಯರ್ ತೋ ನಹಿ ಹಾಡನ್ನ ಹಾಡಿದ್ದಾರೆ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೀವನದ ಮೌಲ್ಯಗಳು ಸಾಧನೆ ಸಂದೇಶದ ಜೊತೆಗೆ ಅವರ ಅತ್ಯಮೂಲ್ಯ ನೆನಪುಗಳನ್ನು ಈ ಕರುನಾಡ ರತ್ನ ಕಾರ್ಯಕ್ರಮ ಅನಾವರಣಗೊಳಿಸಿದೆ ಜಿಕೆಜಿಎಸ್ ಟ್ರಸ್ಟ್ ಮತ್ತು ವರುಣ್ ಸ್ಟುಡಿಯೋಸ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ಈ ಕಾರ್ಯಕ್ರಮದ ಮತ್ತೊಂದು ಹೈಲೈಟ್ ಏನಪ್ಪ ಅಂದರೆ ಸ್ಟಾರ್ ರವಿಚಂದ್ರನ್ ಸ್ವತಃ ಅಪ್ಪು ಅವರ ನೆನಪಲ್ಲಿ ಒಂದು ಹಾಡಿಗೆ ಸಾಹಿತ್ಯ ರಚಿಸಿದ್ರು ಆ ಹಾಡಿಗೆ ಕ್ರೇಜಿ ಸಮ್ಮುಖದಲ್ಲೇ ಹಾಡಿ ಹೆಜ್ಜೆ ಹಾಕಲಾಗಿದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜರ್ನಿಯನ್ನ ತೆರೆ ಮೇಲೆ ತರೋಕೆ ಕೋಟಿ ವೆಚ್ಚವಾಗಿದೆ ಕರುನಾಡ ರತ್ನ ಕಾರ್ಯಕ್ರಮದ ವೇದಿಕೆ ಮತ್ತು ಸ್ಟೇಜ್ಗಳನ್ನು ನಿರ್ಮಾಣ ಮಾಡುವುದಕ್ಕೆ ವರುಣ್ ಸ್ಟುಡಿಯೋ ಹಾಗೂ ಜಿಕೆಜಿಎಸ್ ಟ್ರಸ್ಟ್ ಒಂದು ಕೋಟಿ ಖರ್ಚು ಮಾಡಿದೆ ಈ ಕಾರ್ಯಕ್ರಮದ ಉಳಿದ ವ್ಯವಸ್ಥೆಗೆ ಪ್ರತ್ಯೇಕವಾಗಿ ಖರ್ಚನ್ನು ಮಾಡಲಾಗಿದೆ ಕಾರ್ಯಕ್ರಮ ಜಿಕ್ಕನ್ನಡದಲ್ಲಿ ಭಾನುವಾರ ಅಂದರೆ ಇಂದು ಪ್ರಸಾರವಾಗಲಿದೆ ಆದರೆ ಇಂದು ಪ್ರಸಾರವಾಗುತ್ತೋ ಅಥವಾ ಮುಂದಿನ ವಾರಕ್ಕೆ ಪೋಸ್ಟ್ಪೋನ್ ಆಗುತ್ತೋ ಅನ್ನೋದು ಗೊತ್ತಿಲ್ಲ